ದ ಸೆಗ್ರಿಗೇಷನ್ ಆಫ್ ಚಾಪ್ಟರ್ ಸೊ ಯಾವ ತರ ನಾವು ಚಾಪ್ಟರ್ಸ್ ನ ಸೆಗ್ರಿಗೇಟ್ ಮಾಡ್ತೀವಿ ಸೊ ಕೆಮಿಸ್ಟ್ರಿ ದು ಪೇಪರ್ ನೋಡಿದ್ರೆ ಕೆಮಿಸ್ಟ್ರಿ ಕೆ ಸಿಇ ಟಿ ದು ಎಷ್ಟು ಕ್ವೆಶನ್ ಇರುತ್ತೆ ಸಿಕ್ಸ್ಟಿ ಕ್ವೆಶನ್ಸ್ ಇರುತ್ತೆ ಇನ್ ಟೋಟಲ್ ರೈಟ್ ಸೊ ಈ ಸಿಕ್ಸ್ಟಿ ಕ್ವೆಸ್ಟನ್ಸ್ ಅಲ್ಲಿ ನನ್ನ ಎರಡು ದಟ್ ಈಸ್ ಫಸ್ಟ್ ಪಿ ಯು ಆ್ಯಂಡ್ ಸೆಕೆಂಡ್ ಪಿ ಯು ದು ಸಿಲೆಬಸ್ ಎರಡು ಆ್ಯಡ್ ಆನ್ ಆಗಿರುತ್ತೆ ಬಟ್ ಎರಡರದು ಎಷ್ಟು ರೇಷೋ ಇರುತ್ತೆ ಅದನ್ನು ನೋಡ್ತಾ ಹೋಗಬೇಕು ಸೊ ನೀವು ಅನ್ಕೊಂತೀರಾ ಮ್ಯಾಮ್ ಎರಡಕ್ಕೂ ಟೈಮ್ ಎಷ್ಟು ಈಕ್ವಲ್ ಆಗಿ ಡಿವೈಡ್ ಮಾಡ್ಕೊಬೇಕಾ ಅಂತ ನೋ ನಾಟ್ ಎಟ್ ಆಲ್ ಸೊ ನಾವು ಟೂ ಥೌಸಂಡ್ ಆ್ಯಂಡ್ ಸಿಕ್ಸ್ಟೀನ್ ಇಂದ ಇಡ್ದು ಟೂ ಥೌಸಂಡ್ ಟ್ವೆಂಟಿ ಟೂ ಪೇಪರ್ನ ನಾವು ಸರ್ವೆ ಮಾಡಿದಾಗ ನಮ್ಮ ಹತ್ರ ರಿಸಲ್ಟ್ ಬಂದಿರೋದು ಏನಂತ ಹೇಳಿದ್ರೆ ದಟ್ ಫ್ರಮ್ ಫಸ್ಟ್ ಪಿ ಯು ಓನ್ಲಿ ಟ್ವೆಂಟಿ ಟು ಫಿಫ್ಟೀನ್ ಕ್ವೆಶನ್ಸ್ ನಿಮಗೆ ಕೇಳ್ತಾರೆ ಔಟ್ ಆಫ್ ಸಿಕ್ಸ್ಟಿ ಆ್ಯಂಡ್ ಸೆಕೆಂಡ್ ಯು ಇಂದ ನಿಮಗೆ ಫಾರ್ಟಿ ಟು ಫಾರ್ಟಿ ಫೈವ್ ಕ್ವೆಶನ್ಸ್ ನಿಮಗೆ ಬರುತ್ತೆ ಸೊ ಕ್ಲಿಯರ್ಲಿ ನಮಗೆ ಗೊತ್ತಿದೆ ನಮಗೆ ಫಿಫ್ಟಿ ಪ್ಲಸ್ ನಾನು ತೆಗಿಬೇಕು ಅಂತ ಹೇಳಿದರೆ ಕೆಮಿಸ್ಟ್ರಿಯಲ್ಲಿ ನಾನು ಸೆಕೆಂಡ್ ಪಿ ಯುದನ್ನು ಫೋಕಸ್ ಮಾಡಬೇಕು ಆ್ಯಂಡ್ ಫಸ್ಟ್ ಪಿ ಯುದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ನ ಕವರ್ ಮಾಡ್ಕೊಳ್ತಾ ಹೋದೆ ಈಸಿಲಿ ಆಗೋಗುತ್ತೆ ಸೊ ನೀವು ಇವಾಗ ಸೆಕೆಂಡ್ ಪಿ ಯು ಸಿಯಲ್ಲಿ ಇದ್ದೀರಾ ಇವಾಗ ತಾನೇ ಎಕ್ಸಾಮ್ಸ್ ಎಲ್ಲ ನೀವು ಪ್ರಿಪೇರ್ ಮಾಡಿರ್ತೀರಾ ಅಥವಾ ಮಾಡ್ತಿರ್ತೀರಾ ಸೊ ನಿಮ್ಗೆ ಏನು ಮಾಡಬೇಕು ಎಸ್ ನೀವೇನು ಓದ್ತಿದ್ದೀರಾ ಇವಾಗಲ್ವಾ ಅದನ್ನ ಇವಾಗಲೇ ಕ್ಲಿಯರ್ ಆಗಿ ಓದ್ತಾ ಹೋಗಿ ಆ್ಯಂಡ್ ಎಂಡಲ್ಲಿ ಫಸ್ಟ್ ಪಿ ಯು ಸಿದು ಇಂಪಾರ್ಟೆಂಟ್ ಚಾಪ್ಟರ್ಸ್ನ ಮಾಡ್ಕೊತಾ ಹೋಗಿ ಸೊ ಈಗ ಚಾಪ್ಟರ್ ಇಂಪಾರ್ಟೆಂಟ್ ಚಾಪ್ಟರ್ಸ್ಗೆ ನಾವು ಬರೋಣ ಇಂಪಾರ್ಟೆಂಟ್ ಚಾಪ್ಟರ್ಸ್ ತಗೊಂಡ್ರೆ ನಮಗೆ ಸೆಕೆಂಡ್ ಪಿ ಯು ಸಿ ಬಗ್ಗೆ ಡಿಸ್ಕಸ್ ಮಾಡೋಣ ಸೆಕೆಂಡ್ ಪಿ ಯು ಸೊ ಮೂರು ಕ್ಯಾಟಗರಿಯಲ್ಲಿ ಬರುತ್ತಾ ಈಸ್ ನಿಮ್ದು ಒಂದು ಫಿಸಿಕಲ್ ಕೆಮಿಸ್ಟ್ರಿ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಆ್ಯಂಡ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸೊ ನೀವು ಫಸ್ಟ್ ಪ್ರಯೋರಿಟಿಯಾಗಿ ಕವರ್ ಮಾಡ್ಕೊಂಡ್ಬಿಡ್ಬೇಕು ಸೊ ಸೆಕೆಂಡ್ ಪಿ ಯು ಸಿಲೆಬಸ್ ಅಲ್ಲಿ ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಬಂದರೆ ದ ಫಸ್ಟ್ ಚಾಪ್ಟರ್ ಯು ಶುಡ್ ಕಂಪ್ಲೀಟ್ ಈ ವಿಲ್ ಬಿ ಯೋರ್ ಎಲೆಕ್ಟ್ರೋ ಕೆಮಿಸ್ಟ್ರಿ

ಸೊ ಈ ನಾಲ್ಕು ಚಾಪ್ಟರ್ನ ನೀವು ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಬೇಕು ಪೂರ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ನಿಮ್ಮದು ಪಿ ಬ್ಲಾಕ್ ಬ್ಲಾಕ್ಸ್ ನೀವು ಹೇಳ್ತೀರಾ ಪಿ ಬ್ಲಾಕ್ ಇಂಪಾರ್ಟೆಂಟ್ ಆಗಿದೆ ಪಿ ಪಿ ಬ್ಲಾಕ್ ಬಟ್ ಈ ನಾನು ಒಂದು ಕತೆ ಹೇಳ್ತೀನಿ ಆಮೇಲೆ ನೋಡ್ತಾ ಹೋಗಿ ಸೊ ಪಿ ಬ್ಲಾಕ್ ಆದಮೇಲೆ ನಿಮ್ಮ ನೆಕ್ಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಬಂದ್ಬಿಟ್ಟು ಡಿ ಅಂಡ್ ಎಫ್ ಬ್ಲಾಕ್ ಬರುತ್ತೆ ಕೋರ್ಡಿನೇಷನ್ ಕಂಪೌಂಡ್ಸ್ ಬ್ಲಾಕ್ ಕೋಆರ್ಡಿನೇಷನ್ ಕಂಪೌಂಡ್ಸ್ ಸೊ ಈ ಚಾಪ್ಟರ್ನಂತೂ ನೀವು ಮಾಡ್ಬಿಟ್ಟೆ ಹೋಗಬೇಕು ನೆಕ್ಸ್ಟ್ ಬರೋಣ ಆರ್ಗ್ಯಾನಿಕಲಿ ಸೊ ಆರ್ಗ್ಯಾನಿಕಲಿ ಫಸ್ಟ್ ಪೊಸಿಷನ್ ಬಂದ್ಬಿಟ್ಟು ನಂದು ಅಲ್ಡಿಹೈಟ್ಸ್ ಅಲ್ಡಿಹೈಟ್ಸ್ ಕೀಟೋನ್ಸ್ ಆಂಡ್ ಕಾರ್ಬೋಕ್ಸಿಲಿಕ್ ಆಸಿಡ್ ತಗೊಂಡು ಹೋಗಿದೆ ಕಾರ್ಬಾಕ್ಸಿಲಿಕ್ चाप्ट मोस्ट इंपार्ट चाप्टर बनोहलोली ओद बालिकूल ಸೊ ಈ ಆರ್ಡರ್ ಅಲ್ಲಿ ನೀವು ಚಾಪ್ಟರ್ನ ಕಂಪ್ಲೀಟ್ ಮಾಡಬೇಕು ಒನ್ಸ್ ಈ ಚಾಪ್ಟರ್ ಕಂಪ್ಲೀಟ್ ಆದ್ಮೇಲೆ ನಿಮ್ದು ಬಿಟ್ಟಿರೋ ಚಾಪ್ಟರ್ಸ್ನ ನೀವು ಏನು ಮಾಡ್ಬೋದು ಇದಕ್ಕೆ ಆ್ಯಡ್ ಮಾಡ್ಕೊಬಹುದು ಸೊ ಯಾವಾಗ ಮಾಡ್ತೀರಾ ಇದೆಲ್ಲ ಮುಗದ ಮೇಲೆ ಮುಗದ ಮೇಲೆ ಇನ್ನೂ ಟೈಮ್ ಇದೆ ಫಸ್ಟ್ ಅದನ್ನು ಮುಗಿಸ್ಬಿಡ್ರಿ ಅಂಡ್ ದೆನ್ ಯು ಕ್ಯಾನ್ ಸ್ಟಾರ್ಟ್ ದ ಫರ್ದರ್ ಸೊ ಇದೆಲ್ಲ ಮುಗಿದ ಮೇಲೆ ಯಾವ್ದು ಮಾಡ್ತೀರಾ ಅದರಲ್ಲಿ ಸರ್ಫೇಸ್ ಕೆಮಿಸ್ಟ್ರಿ ಉಳಿದಿದೆ ಸರ್ಫೇಸ್ ಕೆಮಿಸ್ಟ್ರಿ ನೆಕ್ಸ್ಟ್ ಇದರಲ್ಲಿ ಇದೆ ಮೆಟಲರ್ಜಿ केमिस्ट्री इन एवरीडे लाइफ एवरीडे लाइफ लाइफ उल्ते राइट ಸೊ ಇದ್ರಲ್ಲಿ ಬಂದ್ಬಿಟ್ಟು ನಾನು ಏನು ಸರ್ಫೇಸ್ ಕೆಮಿಸ್ಟ್ರಿನ ತೆಗ್ದಿದ್ದೀನಿ ಹ್ಯೂಜ್ ಸಿಲೆಬಸ್ ಆಗಿದೆ ಸೊ ಟೆಕ್ಸ್ಟ್ ಬುಕ್ಕಿಂದ ಡೈರೆಕ್ಟ್ ಆಗಿ ಒಂದು ಕ್ವೆಶನ್ ನಿಮಗೆ ಲೈನಿಂದಾನ ಮಧ್ಯದಲ್ಲಿ ಕೊಡ್ತಾರೆ ಆ್ಯಂಡ್ ಇದ್ರದ್ದು ರೇಷಿಯೋ ತಗೊಂತ ಹೋದರೆ ನಿಂದು ಟೂ ಥೌಸಂಡ್ ಆ್ಯಂಡ್ ಟ್ವೆಂಟಿ ಟೂ ಥೌಸಂಡ್ ಆ್ಯಂಡ್ ಟ್ವೆಂಟಿ ಟೂ ಅಲ್ಲಿ ಟೂ ಟು ಕ್ವೆಶನ್ಸ್ ಬಂದಿದ್ದಾವೆ ಬೇರೆಯದ್ರಲ್ಲಿ ಇನ್ನೂ ಜಾಸ್ತಿ ಬಂದಿದ್ದಾವೆ ಆಯ್ತಾ ಸೊ ಅಸ್ ಟೇಕ್ ದಿ ಅನಾಲಿಸಿಸ್ ಆಫ್ ಟೂ ಥೌಸಂಡ್ ಆ್ಯಂಡ್ ಟ್ವೆಂಟಿ ಟು ಟೂ ಥೌಸಂಡ್ ಆ್ಯಂಡ್ ಟ್ವೆಂಟಿ ಟು ಅನಾಲಿಸ್ ತಗೋಣ್ ಅಂಡ್ ಟ್ವೆಂಟಿ ಟು ವರೆಗೂ ನಂದು ಸರ್ಫೇಸ್ ಕೆಮಿಸ್ಟ್ರಿಯಲ್ಲಿ ಬಂದಿರೋದು ಒನ್ ಟು ಟೂ ಕ್ವೆಶನ್ಸ್ ಅಷ್ಟೇ ಒನ್ ಟು ಟೂ ವೇರಿ ಆಗಿದೆ ಅಂಡ್ ದಟ್ ವಾರ್ ಈಸಿಯೆಸ್ಟ್ ಸೊ ನೀವು ಒನ್ ಲಾಸ್ಟ್ ಟೈಮ್ ನೀವೇನಾದರೂ ಈ ಸರ್ಫೇಸ್ ಕೆಮಿಸ್ಟ್ರಿನ ಟೆಕ್ಸ್ಟ್ ಬುಕ್ ಓದಿದ್ರೆ ನಿಮಗೆ ಅರ್ಥ ಆಗೋಗುತ್ತೆ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಮೆಟಲರ್ಜಿ ತೊಗೊತಾ ಹೋದರೆ ನಿಮಗೆ ಕ್ವೆಶನ್ಸ್ ಚೆನ್ನಾಗಿ ಬರುತ್ತೆ ಬಟ್ ನಿಮ್ದು ಟೂ ತೌಸಂಡ್ ಆ್ಯಂಡ್ ಟ್ವೆಂಟಿ ಒನ್ ಕ್ವಶನೇ ಬಂದಿರಲಿಲ್ಲ ಅಂಡ್ ಇದರಲ್ಲೂ ಬಂದ್ಬಿಟ್ಟು ನಿಮ್ಮದು ಟು ತ್ರೀ ಕ್ವೆಶನ್ಸ್ ಕೇಳ್ತಾರೆ ಇದರಲ್ಲೂ ಟೂ ಟು ತ್ರೀ ಕ್ವೆಶನ್ಸ್ ಕೇಳ್ತಾರೆ ಇದನ್ನು ಏನಕ್ಕೆ ಕ್ಲಾಸ್ನಲ್ಲಿ ಇಟ್ಟಿದ್ದೀನಿ ಮತ್ತೆ ಬಿಕಾಸ್ ಇಟ್ ಈಸ್ ಆಲ್ಸೋ ಮಚ್ ಈಸಿಯರ್ ಚಾಪ್ಟರ್ ದ್ಯಾನ್ ದಿಸ್ ತ್ರೀ ಸೊ ಮೊದಲು ಏನಕ್ಕೆ ಕಂಪ್ಲೀಟ್ ಮಾಡೋಕೆ ಹೇಳಿದ್ದೀನಿ ಇದು ಇಂಪಾರ್ಟೆಂಟ್ ಆ್ಯಂಡ್ ಆಲ್ಸೋ ಜಾಸ್ತಿ ಮಾರ್ಕ್ಸ್ ಬರುತ್ತಿದ್ರಿಂದ ನೆಕ್ಸ್ಟ್ ಬಂದ್ಬಿಟ್ಟು ಆರ್ಗ್ಯಾನಿಕಲ್ಲಿ ಬಂದ್ಬಿಟ್ಟು ಪಾಲಿಮರ್ಸ್ ಏನಕ್ಕೆ ಹೇಳಿದ್ದೀನಿ ಅಂತ ಹೇಳಿದ್ರೆ ಇದ್ರದ್ದು ಝೀರೋ ಟು ಟೂ ಹೋಗುತ್ತೆ ಸೊ ಝೀರೋನು ಯಾವ ಕ್ವಶನ್ ಕೇಳ್ದಲೇ ಇರೋ ಥರ ಇದೆ ನಮ್ಮದು ಕೆಮಿಸ್ಟ್ರಿ ಇನ್ ಎವ್ರಿ ಡೇ ಲೈಫಲ್ಲಿ ಎಲ್ಲ ಸತೀನು ಒನ್ ಒನ್ ಕೇಳ್ತಿದ್ರು ಬಟ್ ಟೂ ಥೌಸಂಡ್ ಮಾತ್ರ ಟ್ವೆಂಟಿ ಕೇಳಿದ್ದಾರೆ ಸೊ ಒನ್ ಟು ಟೂ ಮಾತ್ರ ತಗೋಣ ಸೊ ದಿಸ್ ವಿಲ್ ಬಿ ಯೋರ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಫಾರ್ ಸೆಕೆಂಡ್ ಪ್ಯೂ ಎಲ್ಲ ಇನ್ಕ್ಲೂಡ್ ಆಗಿದೆ ನೆಕ್ಸ್ಟ್ ಇವುಗಳದ್ದು ನಾವೇನಾದರೂ ಮಾತಾಡಬೇಕು ಅಂತ ಹೇಳಿದ್ರೆ ಎಷ್ಟು ಮಾರ್ಕ್ಸಿಗೆ ಕೇಳ್ತಾರೆ ಎಲೆಕ್ಟ್ರೋ ಕೆಮಿಸ್ಟ್ರಿದ್ ಬಂದ್ಬಿಟ್ರೆ ಇಟ್ ವಿಲ್ ಬಿ ಆಸ್ ಫ್ರಮ್ ತ್ರೀ ಟು ಫೈವ್ ಮಾರ್ಕ್ಸಿಗೆ ಕೇಳಿದಾರೆ ಎಲೆಕ್ಟ್ರೋ ಕೆಮಿಸ್ಟ್ರಿ ಅಂಡ್ ಕೆಮಿಕಲ್ ಕೈನೆಟಿಕ್ಸ್ದು ಬಂದ್ರೆ ತ್ರೀ ಟು ಫೋರ್ ಮಾರ್ಕ್ಸ್ ಆಲ್ವೇಸ್ ಕೇಳಿದ್ದಾರೆ ಸಾಲಿಡ್ ಸ್ಟೇಟಲ್ಲಿ ಎಸ್ ತ್ರೀ ಟು ಫೋರ್ ಮಾರ್ಕ್ಸ್ ಅಂದರೆ ತ್ರೀ ಟು ಫೋರ್ ಕ್ವೆಶನ್ಸ್ ಕೇಳಿದ್ದಾರೆ ಆಲ್ವೇಸ್ ಸಲ್ಯೂಷನ್ಸ್ ಅಲ್ಲಿ ಬಂದ್ಬಿಟ್ಟು ತ್ರೀ ಟು ಫೋರ್ ಅಗೇನ್ ಸೊ ಅರ್ಥ ಆಯ್ತಾ ಏನಕ್ಕೆ ಆರ್ಡರ್ ಕೊಟ್ಟಿರೋದು ಎಸ್ ಪಿ ಬ್ಲಾಕಲ್ಲಿ ಬಂದ್ಬಿಟ್ರೆ ನಿಮಗೆ ಸೊ ಅರೌಂಡ್ ಫೋರ್ ಟು ಫೈವ್ ಕ್ವೆಶನ್ಸ್ ನಿಮಗೆ ಕೇಳಿದ್ದಾರೆ ಡಿ ಅಂಡ್ ಎಫ್ ಬ್ಲಾಕ್ ಅಲ್ಲಿ ಬಂದರೆ ತ್ರೀ ಕ್ವೆಶನ್ಸ್ ಬಂದಿದೆ ಎಲ್ಲ ಸತಿನೂ ಕನ್ಸಿಸ್ಟೆಂಟ್ ಆಗಿ ಕೋಆರ್ಡಿನೇಷನ್ ಕಂಪೌಂಡ್ಸ್ ಅಲ್ಲಿ ಬಂದ್ರೆ ತ್ರೀ ಟು ಫೋರ್ ಕ್ವೆಶನ್ಸ್ ಬರುತ್ತೆ ಸೊ ಅರ್ಥ ಆಗ್ತಿದೆ ಏನಕ್ಕೆ ಈ ಆರ್ಡರ್ ಹೇಳ್ತಿರೋದು ಅಲ್ಡಿಹೈಟ್ಸ್ ಅಲ್ಲಿ ಬರೋಣ ಅಲ್ಡಿಹೈಟ್ ಕೀಟೋ ಅಲ್ಡಿಹೈಟ್ ಕೀಟೋನ್ಸ್ ಅಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಲ್ಲಿ ನಿಮಗೆ ಬಂದಿರೋದು ಯು ವಿಲ್ ಬಿ ಶಾಕ್ಡ್ ದಟ್ ಈಸ್ ಫೋರ್ ಟು ಸಿಕ್ಸ್ ಮಾರ್ಕ್ಸ್ ವರ್ಗು ಹೋಗಿದೆ ಇದು ನೆಕ್ಸ್ಟ್ ಆಲ್ಕೋಹಾಲ್ ಫಿನೋಲ್ಸ್ ಅಂಡ್ ಈಥರ್ಸಿಗೆ ಬಂದ್ರೆ ಟೂ ಟು ಫೋರ್ ಮಾರ್ಕ್ಸ್ ಫೋರ್ ಕ್ವೆಶನ್ಸ್ ಇಲ್ಲಿಂದ ಬಂದಿದೆ ಸೊ ಟೂ ಕ್ವಶನ್ಸು ಕೆಲವೊಂದು ಸತಿ ಕೇಳಿದ್ದಾರೆ ಲೈಕ್ ನಿಮ್ಮದು ಆಲ್ಕೋಹಾಲ್ಸ್ ಫಿನೋಲ್ಸ್ ಟು ಕ್ವಶನ್ಸ್ ಬಂದರೆ ಟೂ ತೌಸಂಡ್ ಆ್ಯಂಡ್ ನೈನ್ಟೀನಲ್ಲಿ ಟೂ ಕ್ವೆಶನ್ಸ್ ಕೇಳಿದ್ದಾರೆ ಅಷ್ಟೇ ನೆಕ್ಸ್ಟ್ ಹ್ಯಾಲೋ ಆಲ್ಕಿನ್ಸ್ ಆ್ಯಂಡ್ ಹ್ಯಾಲೋ ಏರಿನ್ಸ್ ಇಲ್ಲಿ ಬಂದರೆ ಎಸ್ ಯು ಹ್ಯಾವ್ ಗಾಟ್ ಟು ಟ್ರೈ ಟು ಟು ಫೋರ್ ಓನ್ಲಿ ಅಮೈನ್ಸಲ್ಲಿ ಬಂದರೆ ಇಟ್ ವಿಲ್ ಬಿ ಅರೌಂಡ್ ಟೂ ಟು ತ್ರೀ ಬಯೋಮಾಲಿಕ್ಯೂಲ್ಸ್ ಇಟ್ ವಿಲ್ ಬಿ ಅರೌಂಡ್ ಟೂ ಟು ತ್ರೀ ಮಾರ್ಕ್ಸ್ ಸೊ ಈ ತರ ವೇರಿ ಆಗ್ತಿರತ್ತೆ ಪಿ ಬ್ಲಾಗ್ ನಾನು ಒಂದು ಹೇಳ್ತೀನಿ ಅಂತ ಹೇಳಿದೆ ದಾಟ್ ಈಸ್ ಈ ಪಿ ಬ್ಲಾಗ್ ನೀವೇನಾದ್ರೂ ಓದಕ್ ಇಂಟ್ರೆಸ್ಟ್ ಇಲ್ಲ ನಿಮಗೆ ಜಾಸ್ತಿ ಚೆನ್ನಾಗಿ ಸೊ ವಾಟ್ ಯು ಹ್ಯಾವ್ ಟು ಡೂ ಫೈವ್ ಕ್ವಶನ್ಸ್ ಅಲ್ಲಿ ಏನಾದರೂ ನಿಮಗೆ ತ್ರೀ ಕ್ವಶನ್ಸ್ ಟೂ ಕ್ವಶನ್ಸ್ ಆದ್ರೂ ಆನ್ಸರ್ ಮಾಡಬೇಕು ಬಟ್ ಪಿ ಬ್ಲಾಕ್ ಓದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಕೆಮಿಕಲ್ ಬಾಂಡಿಂಗ್ ಅಂಡ್ ಪ್ರಾಪರ್ಟೀಸ್ ಪ್ರಾಪರ್ಟೀಸ್ನ ನೀವು ಮಾಡ್ಬೇಕು ಚೆನ್ನಾಗಿ ಅಸ್ ಗೋ ಟು ಫಸ್ಟ್ ಪಿ ಯು ವಾಟ್ ಯು ಹಾವ್ ಟು ಸ್ಟಡಿ ಕಂಪ್ಲೀಟ್ ಇನ್ ಪ್ರಯೋರಿಟಿ ಸೊ ಇದರಲ್ಲಿ ಆಕ್ಚುಲ್ ಪ್ರೈಯಾರಿಟಿ ಬರೋದು ನಮ್ದು ಆಯಿತಾ ಸೊ ಸೆಕೆಂಡ್ ಪಿಯೋಸ್ ಇಲ್ಲಿ ಆಬ್ವಿಯಸ್ಲಿ ಓದ್ಲೇಬೇಕು ನಾವು ಅಂಡ್ ಅದಕ್ಕೆ ಟಚ್ ಇರುತ್ತೆ ಓದ್ತೀವಿ ನಾವು ಇದ್ರಲ್ಲಿ ಬರೋಣ ಫಿಸಿಕಲ್ ಯಾವ್ದು ಇನ್ ಆರ್ಗ್ಯಾನಿಕ್ ಯಾವ್ದು ಓದಬೇಕು ಆರ್ಗ್ಯಾನಿಕ್ ಓಕೆ ಫಿಸಿಕಲ್ ಅಲ್ಲಿ ಬಂದ್ಬಿಟ್ಟು ಇಂಪಾರ್ಟೆಂಟ್ ಚಾಪ್ಟರ್ಸ್ ಅಲ್ಲಿ ಮಾತಾಡ್ತಾ ಹೋದ್ರೆ ಸೊ ಕನ್ಸಿಸ್ಟೆಂಟ್ ಆಗಿ ಏನ್ ಕ್ವಶನ್ಸ್ ಕೇಳಿದಾರೆ ಅದರ ಮೇಲೆ ಹೋಗ್ತೀನಿ ನಾನು ವೇಟೇಜ್ ಮೇಲೆ ಹೋಗ್ತಿಲ್ಲ ಕನ್ಸಿಸ್ಟೆಂಟ್ ಆಗಿ ಒಂದು ಕ್ವಶನ್ ಬಂದಿದೆ ಸೊ ಬಂದ್ಬಿಟ್ಟು ಫಸ್ಟ್ ಒನ್ ಈಸ್ ನಿಮ್ದು ಮೋಲ್ ಕನ್ಸೆಪ್ಟ್ ಮೋಲ್ ಕನ್ಸೆಪ್ಟ್ ನ ಏನಕ್ಕೆ ಓದ್ಬೇಕು ಇನ್ನೊಂದು ಎಲ್ಲಾ ಚಾಪ್ಟರ್ಸ್ ಅಲ್ಲೂ ಇದು ಯೂಸ್ ಆಗ್ತಾ ಹೋಗುತ್ತೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ದು ಸ್ಟ್ರಕ್ಚರ್ ಆಫ್ ಆಟಮ್ ಸ್ಟ್ರಕ್ಚರ್ ಆಫ್ ಆಟಮ್ ಅಲ್ಲಿ ಅಟ್ ಲೀಸ್ಟ್ ಒನ್ ಕ್ವಶನ್ ಕಂಪಲ್ಸರಿ ಬಂದಿದೆ ಅದಕ್ಕೋಸ್ಕರ ನೆಕ್ಸ್ಟ್ ಬಂದ್ಬಿಟ್ಟು ಕನ್ಸಿಸ್ಟೆಂಟ್ ಆಗಿ ಒಂದು ಕ್ವೆಶನ್ ಬಂದಿದೆ ಸ್ಟೇಟ್ ಆಫ್ ಮ್ಯಾಟರ್ ಕಿಂತಲಿಬ್ರಿಯಮ್ನ ಮಾಡಿ ಫಸ್ಟ್ ಇಕ್ವಿಲಿಬ್ರಿಯಮ್ ಅಂಡ್ ದೆನ್ ಯು ಕ್ಯಾನ್ ಗೋ ಫಾರ್ ಥರ್ಮೋ ಡೈನಾಮಿಕ್ಸ್ ಆಲ್ಸೋ ಯು ಕ್ಯಾನ್ ಗೋ ಹ್ಞೂ ಥರ್ಮೋ ಲಾಸ್ಟ್ ಟೇಕ್ ಯೋರ್ ಸ್ಟೇಟ್ಸ್ ಆಫ್ ಮ್ಯಾಟರ್ ಸೊ ಈ ಆರ್ಡರ್ ಅಲ್ಲಿ ಹೋಗಿ ಸೊ ಫಸ್ಟ್ ನೀವು ಮೋಲ್ ಕನ್ಸೆಪ್ಟ್ ನ ಕವರ್ ಮಾಡ್ಕೊಳ್ಳಿ ಟೈಮ್ ಇದ್ದಷ್ಟು ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ಆಟಮ್ ನ ಕವರ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಕ್ವಿಲಿಬ್ರಿಯಂ ಕರೆಕ್ಟ್ ಕವರ್ ಮಾಡ್ಕೊಳ್ಳಿ ಥರ್ಮೋ ಡೈನಾಮಿಕ್ಸ್ ಆಮೇಲೆ ಮಾಡ್ಕೊಳ್ಳಿ ಏನಕ್ಕೆ ವಾಸ್ಟ್ ಚಾಪ್ಟರ್ ಇದೆ ಅಂಡ್ ಕ್ವೆಶನ್ಸ್ ನಿಮಗೆ ನೀವು ಎಕ್ಸ್ಪೆಕ್ಟ್ ಮಾಡಷ್ಟು ಬರಲ್ಲ ಅದಕ್ಕೆ ಡೈನಾಮಿಕ್ಸ್ ಏನಕ್ಕೆ ನಾವು ಹಿಂದಿದ ಪೇಪರ್ ಎಲ್ಲ ನೋಡ್ತಾ ಹೋದ್ರೆ ಅದರದ್ದು ಕ್ವಾಂಟಿಟಿ ವೇಟೇಜ್ ತುಂಬ ಕಡಿಮೆ ಇದೆ ಸೊ ದಿಸ್ ವಿಲ್ ಬಿ ಯೋರ್ ಆರ್ಡರ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ದಿಸ್ ವಿಲ್ ಬಿ ಮೋಸ್ಟ್ ಇಂಪಾರ್ಟೆಂಟ್ ಯು ಹ್ಯಾವ್ ಟು ಕಂಪ್ಲೀಟ್ ದೀಸ್ ತ್ರೀ ಚಾಪ್ಟರ್ಸ್ ಕನ್ಸಿಸ್ಟೆಂಟ್ ಆಗಿ ಒಂದು ಕ್ವಶನ್ ಬಂದಿದೆ ಅದಕ್ಕೆ ಇನ್ಆರ್ಗ್ಯಾನಿಕ್ ಅಲ್ಲಿ ಬಂದರೆ ಆಬ್ವಿಯಸ್ಲಿ ಯುವರ್ ಪಿ ಬ್ಲಾಕ್ ಯು ಶುಡ್ ಕಂಪ್ಲೀಟ್ ಬಿಫೋರ್ ಪಿ ಬ್ಲಾಕ್ ನಾನು ಕೆಮಿಕಲ್ ಬಾಂಡಿಂಗ್ನ ಇದರಲ್ಲಿ ಹಾಕ್ತೀನಿ ಪೀರಿಯಾಡಿಕ್ ಪ್ರಾಪರ್ಟೀಸ್ ಇನ್ಆರ್ಗ್ಯಾನಿಕ್ನ ಓದೋಕ್ಕಿಂತ ಮುಂಚೆ ಫಸ್ಟ್ ಈ ಎರಡು ಚಾಪ್ಟರ್ನ ಕಂಪ್ಲೀಟ್ ಮಾಡಿ ಸೆಕೆಂಡ್ ಪಿ ಯು ಸಿ ಹೋಗೋಕ್ಕಿಂತ ಮುಂಚೆ ಸೊ ಕೆಮಿಕಲ್ ಬಾಂಡಿಂಗ್ ಸೊ ಇಲ್ಲೂ ನೋಡಿ ಕೆಮಿಕಲ್ ಸೆಕೆಂಡ್ ಪಿ ಯು ಸಿಯಲ್ಲಿ ನೀವು ಹೋಗೋಕ್ಕಿಂತ ಮುಂಚೆ ಸ್ಮೋಲ್ ಕನ್ಸೆಪ್ಟ್ ಇಲ್ಲಿಂದ ಕವರ್ ಮಾಡ್ಕೊಂಡು ಹೋಗಿ ದೆನ್ ಯು ಗೋ ಟು ದ ಫಸ್ಟ್ ಚಾಪ್ಟರ್ ಆಫ್ ಫಿಸಿಕಲ್ ಕೆಮಿಸ್ಟ್ರಿ ಆಫ್ ಸೆಕೆಂಡ್ ಪಿ ಯು ಇಲ್ಲೂ ಕೂಡ ಪಿ ಬ್ಲಾಕ್ನ ಹೋಗಬೇಕು ಅಂತ ಹೇಳಿದ್ರೆ ಫಸ್ಟ್ ಇವೆರಡು ಚಾಪ್ಟರ್ನ ಕಂಪ್ಲೀಟ್ ಮಾಡಿ ದೆನ್ ಯು ಕ್ಯಾನ್ ಜಂಪ್ ಆನ್ ಯುವರ್ ಪಿ ಬ್ಲಾಕ್ ನೆಕ್ಸ್ಟ್ ಇದ್ರಲ್ಲಿ ಬರೋಣ ದಟ್ ಫಾರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸೊ ಇದರಲ್ಲಿ ಇಷ್ಟು ಓದಿದ್ರೆ ಸಾಕು ಇನ್ನು ಮಿಕ್ಕಿದ ಯು ಕ್ಯಾನ್ ಸ್ಕಿಪ್ ಆರ್ ಯು ಕ್ಯಾನ್ ಜಸ್ಟ್ ರಿವ್ಯೂ ಯೋರ್ ಪಿ ಪಿ ವೈಕ್ ಯೂಸ್ ಫಾರ್ ದಟ್ ಆರ್ಗ್ಯಾನಿಕ್ ಎಸ್ ಜಿ ಓ ಸಿ ನೀವು ಓದಲೇಬೇಕು ಸೊ ಯಾವುದೇ ಆರ್ಗ್ಯಾನಿಕ್ ಚಾಪ್ಟರ್ ಮಾಡೋಕ್ಕಿಂತ ಮುಂಚೆ ಜಿ ಓ ಸಿನ ಓದ್ರಿ ನೀವು ಜನರಲ್ ಕೆಮಿಸ್ಟ್ರಿ ದೆನ್ ಹೈಡ್ರೋ ಕಾರ್ಬನ್ಸ್ನ ಹಾಕಿರ್ತೀನಿ ನಾನು ಹೈಡ್ರೋ ಕಾರ್ಬನ್ಸ್ ದಟ್ ಆಲ್ ಇನ್ನೊಂದು ಈ ಹೈಡ್ರೋಕಾರ್ಬನ್ಸ್ ಅಲ್ಲಿ ಏನು ಇಂಪಾರ್ಟೆಂಟ್ ಥಿಂಗ್ ಇದೆ ಅಂತ ಹೇಳಿದ್ರೆ ಮೋಸ್ಟ್ ಆಫ್ ದ ರಿಯಾಕ್ಷನ್ ಇದರಿಂದ ಮೋಸ್ಟ್ ಆಫ್ ದ ರಿಯಾಕ್ಷನ್ ಮೋಸ್ಟ್ ಆಫ್ ರಿಯಾಕ್ಷನ್ ಆರ್ ಇನ್ ಸೆಕೆಂಡ್ ಪಿಯು ಸಿಲೆಬಸ್ ಸೊ ಸೆಕೆಂಡ್ ಪಿಯು ಸಿಲೆಬಸ್ ಅಲ್ಲಿ ಎಷ್ಟೊಂದು ರಿಯಾಕ್ಷನ್ ಓವರ್ಲ್ಯಾಪ್ ಆಗುತ್ತೆ ಹ್ಯಾಲೋ ಆರ್ಕ್ ಇನ್ಸ್ ಹ್ಯಾಲೋರ್ ಇನ್ಸ್ ಅಲ್ಲಿ ನೋಡ್ತಾ ಹೋದ್ರೆ ನೀವು ಅಂಡ್ ನಮ್ಮದು ಪ್ಯೂರ್ ಆಗಿ ಬೆನ್ಸಿನ್ ಏನೇನಿರುತ್ತೆ ಅದನ್ನು ನೀವು ಇಲ್ಲಿ ಓದ್ಬೋದು ಸೊ ಹೈಡ್ರೋಕಾರ್ಬನ್ಸ್ ಅಲ್ಲಿ ಅಂಡ್ ದಿಸ್ ವಿಲ್ ಬಿ ಯೋರ್ ಮೋಸ್ಟ್ ಇಂಪಾರ್ಟೆಂಟ್ ಫಸ್ಟ್ ಪಿಯು ದು ಚಾಪ್ಟರ್ ಸೊ ಆರ್ಡರ್ ಯಾವ ಥರ ಮಾಡ್ತೀರಾ ನೋಡಿ ಸೊ ಯೋರ್ ಆರ್ಡರ್ ಶುಡ್ ಬಿ ಫಸ್ಟ್ ಕಂಪ್ಲೀಟ್ ಸೊ ನೀವು ಎಲ್ಲಿಂದ ಕಂಪ್ಲೀಟ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಬೇಕು ಕೆಮಿಸ್ಟ್ರಿ ನಾವು ಓದಕ್ಕೆ ಅಂತ ಹೇಳಿದ್ರೆ ಸೊ ಫ್ರಮ್ ವೇರ್ ಟು ಸ್ಟಾರ್ಟ್ ಫ್ರಮ್ ವೇರ್ ಟು ಸ್ಟಾರ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಸೊ ಯು ವಿಲ್ ಸ್ಟಾರ್ಟ್ ನಿಮ್ಮದು ಕೆಮಿಕಲ್ ಬಾಂಡಿಂಗ್ ಎಲ್ಲ ತುಂಬ ಸ್ಟ್ರಾಂಗ್ ಆಗಿದೆ ನಿಮ್ಗೆ ಸ್ವಲ್ಪ ಅರ್ಥ ಆಗತ್ತೆ ಅಂತ ಹೇಳಿದ್ರೆ ದಿರ್ ಆರ್ ಟೂ ವೇಸ್ ಸೊ ಐದರ್ ಸ್ಟಾರ್ಟ್ ಫ್ರಮ್ ಕೆಮಿಕಲ್ ಬಾಂಡಿಂಗ್ ಕೆಮಿಕಲ್ ಬಾಂಡಿಂಗಿಂದ ಸ್ಟಾರ್ಟ್ ಮಾಡಿರಿ ಆರ್ ಯೋರ್ ಜಿ ಓ ಸಿ ಸೊ ಯಾವುದಕ್ಕೆ ಇಂಟ್ರೆಸ್ಟ್ ಇದೆ ಅದರ ಮೇಲೆ ಮಾಡಿ ನಿಮ್ಮದು ಆರ್ಗ್ಯಾನಿಕ್ ತುಂಬ ವೀಕ್ ಇದೆಯಾ ಆರ್ಗ್ಯಾನಿಕ್ಕಿಂದ ಜಿ ಓ ಒಸಿಯಿಂದ ಸ್ಟಾರ್ಟ್ ಮಾಡ್ಕೊತಾ ಹೋಗಿ ಆಯ್ತಾ ನೆಕ್ಸ್ಟ್ ಇನ್ಆರ್ ನಿಮ್ಮದು ಆರ್ಗ್ಯಾನಿಕಲ್ಲೂ ಕೂಡ ಕೆಮಿಕಲ್ ಬಾಂಡಿಂಗ್ ತುಂಬ ಹೆಲ್ಪ್ ಮಾಡುತ್ತೆ ಐ ಕ್ಯಾನ್ ಕನ್ ಕನ್ಸಿಡರ್ ನಿಮ್ಮದು ಲೋ ವೇಟೇಜ್ ಅಂತ ಹೇಳ್ಬೋದು ಬಟ್ ಮೋಸ್ಟ್ ಆಫ್ ದ ಆನ್ಸರ್ ಇನ್ ಆಲ್ ದ ಚಾಪ್ಟರ್ಸ್ ಕ್ಯಾನ್ ಬಿ ಆನ್ಸರ್ಡ್ ಬೈ ಕೆಮಿಕಲ್ ಬಾಂಡಿಂಗ್ ಓನ್ಲಿ सो so, केमिकल तुम्बा इंपार्टेंट चाप्टर दिसप्टर ओके okay? स्टार्ट बे को? स्टार्ट केमिकल आम यू जस्ट गो जम टू योर इनऑर्ग्य पार्ट ऐन इनऑर्ग्य स्टार्टी यू विल स्टडी योर पी ब्लॉक फर्स्ट या हय्यर प्रयारीटी ನೆಕ್ಸ್ಟ್ ಯು ವಿಲ್ ಸ್ಟಡಿ ಯೋರ್ ಡಿ ಅಂಡ್ ಎಫ್ ಬ್ಲಾಕ್ ಡಿ ಅಂಡ್ ಎಫ್ ಬ್ಲಾಕ್ ದೆನ್ ಯು ವಿಲ್ ಸ್ಟಡಿ ಯೋರ್ ಕೋರ್ಡಿನೇಷನ್ ಕಂಪೌಂಡ್ಸ್ ಕೋಆರ್ಡಿನೇಷನ್ ಕಂಪೌಂಡ್ಸ್ ಸೊ ಈ ಆರ್ಡ್ರಲ್ಲಿ ಹೋಗ್ತೀರಾ ದೆನ್ ಜಸ್ಟ್ ಆಫ್ಟರ್ ಕೆಮಿಕಲ್ ಬಾಂಡಿಂಗ್ ನಿಮ್ದು ಇನ್ಆರ್ಗ್ಯಾನಿಕ್ ಆಯಿತು ಯಾವ್ದಕ್ಕೆ ಶಿಫ್ಟ್ ಆಗ್ತೀರಾ ಫಿಸಿಕಲ್ ಆರ್ ಆರ್ಗ್ಯಾನಿಕ್ ನಿಮಗೆ ಬಿಟ್ಟಿದ್ದು ಸೊ ಐದರ್ ಇಫ್ ಯು ಸ್ಟಾರ್ಟ್ ವಿತ್ ಮೋಲ್ ಕನ್ಸೆಪ್ಟ್ ತ್ರೀ ವೇಸ್ ಇದಲ್ಲ ಫಿಸಿಕಲ್ ಇಂದೂ ಸ್ಟಾರ್ಟ್ ಮಾಡ್ಬೋದು ನೀವು ಆರ್ಗಾನಿಕ್ ಇಂದನು ಸ್ಟಾರ್ಟ್ ಮಾಡ್ಬೋದು ಇನ್ಆರ್ಗ್ಯಾನಿಕ್ ಇಂದನು ಸ್ಟಾರ್ಟ್ ಮಾಡ್ಬೋದು ಸೊ ಐ ವಿಲ್ ಪ್ರಿಫರ್ ನೀವು ಯಾವಾಗ ನಿಮ್ಮದು ಇನ್ಆರ್ಗ್ಯಾನಿಕ್ಕಿಂದ ಸ್ಟಾರ್ಟ್ ಮಾಡ್ತೀರಾ ಇಟ್ ವಿಲ್ ಬಿ ನಾಟ್ ಗುಡ್ ಸೊ ಇಟ್ ಈಸ್ ಅ ನಾಟ್ ಗುಡ್ ಐಡಿಯಾ ಟು ಸ್ಟಾರ್ಟ್ ದಿಸ್ ಫಸ್ಟ್ ನಾನು ಹೇಳೋ ಪ್ರಕಾರ ನಿಮಗೆ ಫಸ್ಟ್ ಯಾವತ್ತು ಸ್ಟಾರ್ಟ್ ಮಾಡಿದ್ರೆ ಜಿ ಓ ಸಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ ಸ್ಟಾರ್ಟ್ ಮಾಡಿರಿ ಅಥವಾ ನಿಮ್ಮದು ಫಿಸಿಕಲ್ ಕೆಮಿಸ್ಟ್ರಿಯಿಂದ ಸ್ಟಾರ್ಟ್ ಮಾಡಿರಿ ಬಿಕಾಸ್ ಇಟ್ ಈಸ್ ಮೆಮೊರ ಮೆಮೊರೈಸ್ ಮಾಡಬೇಕಾಗತ್ತೆ ಎಷ್ಟೊಂದು ಇದರಲ್ಲಿ ಸೊ ಇಟ್ ವಿಲ್ ಬಿ ಬೆಟರ್ ಯು ವಿಲ್ ಸ್ಟಾರ್ಟ್ ಲೇಟರ್ ಜಿ ಸಿಯಿಂದ ಸ್ಟಾರ್ಟ್ ಮಾಡಿದ್ರೆ ದೆನ್ ಫಸ್ಟ್ ಯು ವಿಲ್ ಗೋ ಟು आलिहिट्स कंप्ली गो फॉर् आलोहल दे गो फॉर् हालो आलिस् गो फॉर् अम बयोमालिकूल देो फार योर हईड्रोकारब ಆ್ಯಂಡ್ ಇನ್ನೂ ಟೈಮ್ ಇದ್ರೆ ಪಾಲಿಮರ್ಸ್ನು ಅಂಡ್ ಕೆಮಿಸ್ಟ್ರಿ ಇನ್ ಡೇ ಲೈಫ್ನು ಒಂದ್ಸತಿ ನೋಡ್ಕೊಳ್ಳಿ ನೆಕ್ಸ್ಟ್ ಮೂಲ್ ಕನ್ಸೆಪ್ಟಿಂದ ಸ್ಟಾರ್ಟ್ ಮಾಡಿದ್ರೆ ಫಸ್ಟ್ ಆಬ್ವಿಯಸ್ಲಿ ಯು ವಿಲ್ ಕಂಪ್ಲೀಟ್ ಯುವರ್ ಆಫ್ಟರ್ ಮೂಲ್ ಕನ್ಸೆಪ್ಟ್ ಕಂಪ್ಲೀಟ್ ಯುವರ್ ಎಲೆಕ್ಟ್ರೋ ಎಲೆಕ್ಟ್ರೋ ಕೆಮಿಸ್ಟ್ರಿ ಸಾಲಿಡ್ ಸ್ಟೇಟ್ ಸಲ್ಯೂಷನ್ಸ್ ಕೆಮಿಕಲ್ ಕೈನೆಟಿಕ್ಸ್ ಇಷ್ಟು ಆದ್ಮೇಲೆ ದೆನ್ ಯುವರ್ ಆರ್ಡರ್ ವಿಲ್ ಬಿ ಇದು ಮುಗಿತು ಇನ್ನೂ ನನ್ನ ಹತ್ರ ಟೈಮ್ ಇದೆ ಎಟೋಮಿಕ್ ಸ್ಟ್ರಕ್ಚರ್ ಎಟಾಮಿಕ್ ಸ್ಟ್ರಕ್ಚರ್ ಇಕ್ವಿಲಿಬ್ರಿಯಮ್ ಮಾಡಿ ಮ್ಯಾಮ್ ಥರ್ಮೋ ಎಲ್ಲರೂ ಹೇಳ್ತಾರೆ ನೀವೇನಕ್ಕೆ ಹೇಳ್ತಿಲ್ಲ ಬಿಕಾಸ್ ಇಟ್ ಈಸ್ ಲೆಂದಿಯರ್ ಆ್ಯಂಡ್ ನಿಮಗೆ ಟೈಮ್ ಇದ್ರೆ ಮಾತ್ರ ಓದ್ರಿ ಇಲ್ಲಾಂದರೆ ಸೆಕೆಂಡ್ ಪಿ ಯು ಸಿಲೆಬಸ್ ಒಬ್ಬಿಯಸ್ಲಿ ಇದೆ ಸೊ ಫಸ್ಟ್ ಪಿ ಯು ಸಿ ಲಿಂದ ಸ್ಟಾರ್ಟ್ ಮಾಡ್ತಿದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಗೋ ವಿತ್ ಥರ್ಮೋ ಡೈನಮಿಕ್ಸ್ ಆಲ್ಸೋ ಸೊ ಈ ಥರ ನಿಮ್ಮದು ಆರ್ಡರ್ ಇರಬೇಕು ಪ್ರಿಪ್ರೇಷನ್ಗೆ ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ ಮಾಡಿದೆ ನಿಮಗೆ ತುಂಬ ಸೊ ಥ್ಯಾಂಕ್ ಯು ಎವ್ರಿ ಒನ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಪ್ರಿಪ್ರೇಷನ್ ಆಫ್ ಯುವರ್ ಕೆ ಸಿ ಇ ಟಿ ಆ್ಯಂಡ್ ಐ ಹೋಪ್ ವಿಲ್ ಟುಗೆದರ್ ಡೂ ಬೆಟರ್ ಆ್ಯಂಡ್ ಟ್ರೈ ಮಾಡ್ತೀವಿ ನಾವು ನಿಮ್ಮದು ಕೆ ಸಿ ಇ ಟಿದು ಎಲ್ಲ ಸಿಲೆಬಸ್ ಕಂಪ್ಲೀಟ್ ಮಾಡೋಕ್ಕೆ ಆ್ಯಂಡ್ ಒನ್ ಥಿಂಗ್ ಮೇಕ್ ಶೋರ್ ದಟ್ ನೀವು ಕೆಮಿಸ್ಟ್ರಿ ಓದಬೇಕಾದ್ರೆ ನೀವು ಎನ್ ಸಿ ಆರ್ ಟಿನ ಇಟ್ಕೊಂಡಿರಿ ಫಸ್ಟ್ ಟು एनसीआरटीನ ಕಂಪ್ಲೀಟ್ ಮಾಡ್ರಿ एनसीआरटी ಇಂದ ಡೈರೆಕ್ಟ್ ಕ್ವೆಶ್ಚನ್ಸ್ ಬರ್ತವೆ एनसीआरटीಯಲ್ಲಿ ಮೆನ್ಷನ್ ಆಗಿರತ್ತೆ ಸೋ ಆ ಕ್ವೆಶ್ಚನ್ಸ್ ಆದಷ್ಟು ಫಸ್ಟ್ ಕಂಪ್ಲೀಟ್ ಮಾಡಿ ದೆನ್ ಗೋ ಫಾರ್ ಎನಿ ಎಕ್ಸ್ಟ್ರಾ ಕ್ವೆಶ್ಚನ್ಸ್ ಫ್ರಮ್ ಎಕ್ಸ್ಟ್ರಾ ಮಟೀರಿಯಲ್ಸ್ ಥ್ಯಾಂಕ್ ಯು ऑल द बेस्ट